ನೀವು ನಿಮ್ಮ ಜೀವನದಲ್ಲಿ ವಿಪರೀತವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ, ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳಿದ್ರೆ, ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ನಷ್ಟಗಳು ಹೆಚ್ಚಾಗಿ ಆಗ್ತಾ ಇದ್ರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಯಾವಾಗಲೂ ಕಲಹಗಳು ನಡೀತಾ ಇದ್ರೆ, ತಪ್ಪದೆ ಶನಿವಾರದ ದಿವಸ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕಾಗುತ್ತೆ. ಶನಿವಾರದ ದಿನ ಮನೆಯ ಅಂಗಳದಲ್ಲಿ, ಮನೆಯ ಮುಂಭಾಗದಲ್ಲಿ ಈ ಒಂದು ಗಿಡಕ್ಕೆ ಅರಿಶಿಣದ ನೀರನ್ನು ಹಾಕಿದರೆ ಸಾಕು, ನಿಮ್ಮ ಸಕಲ ಸಂಕಷ್ಟಗಳು ಕಳೆಯುತ್ತೆ. ಆ ಒಂದು ಗಿಡ ಯಾವುದು, ಯಾವ ರೀತಿಯಾಗಿ, ಯಾವ ಕಾರಣಕ್ಕಾಗಿ ಆ ಗಿಡಕ್ಕೆ ಅರಿಶಿಣದ ನೀರು ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಅಂತಂದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಶನಿ ದೋಷಗಳು ಇದ್ದಾಗ, ಶನಿಯ ಕೋಪದ ದೃಷ್ಟಿ ನಮ್ಮ ಮೇಲೆ ಇದ್ದಾಗ ಅಂತ ಶನಿ ದೋಷಗಳು ಕಡಿಮೆ ಆಗಬೇಕು, ಶನಿಯ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂದರೆ ಶನಿವಾರದ ದಿವಸ ನಿಮ್ಮ ಮನೆಯ ಮುಂದೆ ಜಾಗವಿದ್ದರೆ ಅಥವಾ ದೇವಸ್ಥಾನಗಳಲ್ಲಿ, ದೇವಸ್ಥಾನಕ್ಕೆ ಹತ್ತಿರವಾಗಿ ನೀವೇನಾದರೂ ಈ ಒಂದು ಗಿಡವನ್ನು ನೆಟ್ಟಿದ್ದೆ ಆದರೆ ಶನಿ ದೋಷಗಳು ಕಡಿಮೆಯಾಗುತ್ತೆ. ಎಲ್ಲ ಕೆಲಸದಲ್ಲೂ ಶನಿ ಭಗವಂತನ ಕೃಪೆಯಿಂದ ನೀವು ಅಖಂಡ ಜಯವನ್ನು ಸಾಧಿಸಬಹುದು. ಆ ಒಂದು ಗಿಡ ಯಾವುದಪ್ಪ ಅಂದರೆ ನಿಂಬೆಹಣ್ಣಿನ ಗಿಡ. ಮನೆಯ ಅಂಗಳದಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಮೀಪವಾಗಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಿಂಬೆ ಹಣ್ಣಿನ ಗಿಡವನ್ನು ನೆಟ್ಟು ಶನಿವಾರದ ದಿವಸವೇ ಈ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು, ಅರಿಶಿಣದ ನೀರನ್ನು ಒಂದು ಚೊಂಬಿನಷ್ಟು ತುಂಬಿಕೊಂಡು ನಿಮ್ಮ ಎರಡು ಕೈನಲ್ಲಿ ಆ ನಿಂಬೆಹಣ್ಣಿನ ಗಿಡಕ್ಕೆ ಆ ಗಿಡವನ್ನು ಅವತ್ತಿನ ದಿನವೇ ನೆಡಬೇಕು. ಅವತ್ತಿನ ದಿನವೇ ನೀವು ಅರಿಶಿಣದ ನೀರನ್ನು ಹಾಕಿ ಆ ಗಿಡವನ್ನು ಪೋಷಿಸ್ತಾ ಬರಬೇಕು. ಈ ರೀತಿಯಾಗಿ ಯಾರು ಮಾಡ್ತಾರೋ ಅಂತಹವರ ಮನೆಯ ಏಳಿಗೆ ಅನ್ನೋದಾಗುತ್ತೆ, ಎಲ್ಲ ಕಷ್ಟಗಳು ಕಳೆಯುತ್ತೆ. ಏನಾದರೂ ಜಾತಕ ದೋಷಗಳಿದ್ದರೆ, ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಶನಿದೋಷಗಳಿದ್ದರೆ, ಶನಿದೇವರ ಕೋಪದ ದೃಷ್ಟಿ ನಿಮ್ಮ ಜೀವನದ ಮೇಲೆ ಬಿದ್ದಿದ್ರೆ ಅಂತಹ ದೋಷಗಳೆಲ್ಲ ಕಡಿಮೆಯಾಗುತ್ತೆ. ಶನಿದೇವರು ಕೃಪಾದೃಷ್ಟಿಗೆ ಬರ್ತಾನೆ, ಕೃಪಾದೃಷ್ಟಿಗೆ ಬಂದಿದ್ದಾನೆ ಶನಿ ಭಗವಂತ ಅಂದರೆ ಏನಾಗುತ್ತೆ, ನಿಮಗೆ ಆಗುವಂತಹ ಕಷ್ಟಗಳಲ್ಲಿ, ಬರುವಂತಹ ಕಷ್ಟಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಡಿಮೆ ಕಷ್ಟಗಳು ಬರುತ್ತೆ. ಜೊತೆಗೆ ಹಣಕಾಸಿನ ವಿಧಾನದಲ್ಲಾಗಿರ್ಬೋದು, ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೆ ಆ ಎಲ್ಲ ಕಷ್ಟಗಳು ಕಳೆದು ಶನಿದೇವರ ಅಖಂಡ ಕೃಪೆ ಸದಾ ನಿಮ್ಮ ಜೊತೆಗೆ ಇರುತ್ತೆ. ಶನಿವಾರದ ದಿನ ಏನು ಮಾಡಬೇಕು, ಮನೆ ಮುಂದೆ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಮೀಪವಾಗಿ ಯಾವುದಾದ್ರೂ ಒಂದು ಜಾಗದಲ್ಲಿ ನಿಂಬೆಹಣ್ಣಿನ ಗಿಡವನ್ನು ನೆಡಬೇಕು. ಜೊತೆಗೆ ಅರಿಶಿಣದ ನೀರನ್ನು ನೀವು ಪ್ರತಿ ಶನಿವಾರ ಹಾಕ್ತಾ ಬರಬೇಕು. ಇನ್ನು ನಾರ್ಮಲ್ ದಿನಗಳಲ್ಲಿ, ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಸಾಧಾರಣವಾದ ನೀರನ್ನು ಆ ಗಿಡಕ್ಕೆ ಹಾಕಿ ಆ ಗಿಡವನ್ನು ಬೆಳೆಸ್ತಾ ಬರಬೇಕು. ಈ ರೀತಿಯಾದಂತಹ ತಂತ್ರವನ್ನು ಯಾರು ಶನಿವಾರದ ದಿನ ಮಾಡ್ತಾರೋ ಅಂಥವ್ರಿಗೆ ಎಲ್ಲ ಕಷ್ಟಗಳು ಕಳೆಯುತ್ತೆ. ಗುರುಗಳೇ, ನಮಗೆ ಹಣಕಾಸಿನ ಸಮಸ್ಯೆ ಇದೆ, ಮನೆಯಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ಯಾವಾಗಲೂ ಗಂಡ ಹೆಂಡತಿ ಕಿತ್ತಾಡ್ತೀವಿ, ಮಕ್ಕಳು ಯಾವಾಗಲೂ ಹಠವನ್ನು ಮಾಡ್ತಾರೆ, ವಿದ್ಯೆಯಲ್ಲಿ ಪ್ರಗತಿ ಇಲ್ಲ, ಮಕ್ಕಳಿಗೆ ಮಕ್ಕಳ ಮದುವೆ ಮಾಡೋದಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀವಿ, ಅದರಲ್ಲೂ ಕೂಡ ಅಡೆತಡೆಗಳು, ನಷ್ಟಗಳೇ ಹೆಚ್ಚಾಗ್ಬಿಟ್ಟಿದೆ ಜೀವನದಲ್ಲಿ, ಈ ಜೀವನವೇ ಬೇಡ ಎನ್ನುವರಿಗೆ, ತುಂಬ ವಿಪರೀತವಾಗಿ ಕಷ್ಟಗಳಿದೆ ಎನ್ನುವರಿಗೆ ಈ ಒಂದು ಶಕ್ತಿಶಾಲಿಯಾದಂತಹ ತಂತ್ರ, ಇದನ್ನು ಮಾಡಿ ನೋಡಿ. ಕೇವಲ 3 ಶನಿವಾರಗಳಲ್ಲಿ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಬದಲಾವಣೆಗಳು ಖಚಿತವಾಗಿ ಆಗುತ್ತೆ. ಸಾಕಷ್ಟು ಜನರು ಈ ತಂತ್ರವನ್ನು ಮಾಡಿದ್ದಾರೆ, ಅವ್ರಿಗೂ ಕೂಡ ಶುಭಯೋಗಗಳು ಕಂಡು ಬರ್ತಾ ಇದೆ. ಶನಿದೇವರ ಅಖಂಡ ಕೃಪೆಯಿಂದ ಎಲ್ಲ ರೀತಿಯಾದಂತಹ ಸಾಲದ ಸುಳಿಯಿಂದ ಹೊರಗೆ ಬರ್ತಾ ಇದ್ದಾರೆ. ನಿಮಗೂ ಕೂಡ ಶನಿದೇವರ ಕೃಪಾದೃಷ್ಟಿ ಬೇಕು. ನೀವು ಶನಿದೇವರ, ಶನಿ ಭಗವಂತನ ಸೇವೆಯನ್ನು ಮಾಡಬೇಕಂದ್ರೆ ಶನಿವಾರದ ದಿನ ನಿಂಬೆ ಹಣ್ಣಿನ ಗಿಡವನ್ನು ಮನೆ ಮುಂದೆ ನೆಟ್ಟು ಪ್ರತಿ ಶನಿವಾರ ನೀವು ನಿಮ್ಗೆ ಒಳ್ಳೆಯದಾಗೋ ತನಕ ಅರಿಶಿಣ ಬೆರೆಸಿದ ನೀರನ್ನು ಹಾಕ್ತಾ ಬರಬೇಕು. ಇಂತಹ ವಿಶೇಷವಾದಂತಹ ನಿಂಬೆ ಹಣ್ಣಿನ ಗಿಡದ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇನು ಮಾಡಬೇಕು, ಈ ವಿಡಿಯೋನ ಲೈಕ್ ಮಾಡಬೇಕು. ತಪ್ಪದೇ ಜೈ ಶನಿದೇವ ಅಂತ ಬರೆದು ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಇಂಥದ್ದೇ ಸರಳ ಪರಿಹಾರ ಮಾರ್ಗದೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.